ನಗರದಲ್ಲಿ ರಾಬರ್ಟ್ ಹವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯ. ಚಕ್ರವರ್ತಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಮುನಿರತ್ನ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಏನು ದರ್ಶನ್ ಅವರ ಜೊತೆ ನಟಿ ಅಮೂಲ್ಯ ಕೂಡ ಕೈ ಜೋಡಿಸಿದ್ದಾರೆ. ಡಿಬಾಸ್ಗೆ ಬಿಜೆಪಿ ಕಾರ್ಯಕರ್ತರಿಂದ ಹೂಮಳೆಯನ್ನ ಸುರಿತಾ ಇದ್ದಾರೆ, ನಾವು ಗಮನಿಸ್ತಾ ಇದೀವಿ. ವಿಶಾಲ್ಸಲಿ ದರ್ಶನ್ ಪ್ರಚಾರದ ವೇಳೆ ಕೊರೋನಾ ನಿಯಮವನ್ನ ಕೂಡ ಒಂದ್ ಕಡೆ ಉಲ್ಲಂಘನೆ ಮಾಡಿದ್ದಾರೆ. ತೆರೆದ ವಾಹನದಲ್ಲಿ ದೈಹಿಕ ಅಂತರವಿಲ್ಲ, ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ನಡೀತಾ ಇದೆ ಪ್ರಚಾರ. ಮುಖಂಡರು ಅಕ್ಕಪಕ್ಕದಲ್ಲಿ ನಿಂತು ಜನರತ್ತ ಕೈಯನ್ನ ಬೇಯಿಸ್ತಾ ಇದ್ರೆ ಮಾಸ್ಕ್ ಧರಿಸಿದ್ರು ಅಂತರ ಪಾಲನೆಯನ್ನ ಮಾಡಲಿಲ್ಲ. ಸರ್ಕಾರದ ಆದೇಶವನ್ನ ಗಾಳಿಗೆ ತೂರಿದ್ದಾರೆ. ಸಾಮಾಜಿಕ ಅಂತರವನ್ನ ಮರೆತು ಗುಂಪುಗೂಡಿ ಸಾಗಿದ್ರು. ಬಹುತೇಕರು ಮಾಸ್ಕ್ ಸರಿಯಾಗಿ ಧರಿಸಿರಲಿಲ್ಲ. ಎಸ್ ವೀಕ್ಷಕರೇ, ಒಂದು ಗಮನಿಸಬೇಕಾಗುವಂತಹ ಬಹಳ ಮುಖ್ಯವಾದದ್ದು, ಸಾಮಾನ್ಯವಾಗಿ ಬಿಬಿಎಂಪಿ ಮಾರ್ಷಲ್ಸ್ಗಳು ಒಬ್ಬರ ಏನು ಕಾರ್ನಲ್ಲಿ ಒಬ್ಬರೇ ಕೂತಿದ್ರೆ ದಂಡವನ್ನ ಹಾಕ್ತಾರೆ. ಹಾಗಾದ್ರೆ ಈಗ ಬಿಬಿಎಂಪಿ ಮಾರ್ಷಲ್ಗಳು ಕಣ್ಮುಚ್ಕೊಂಡು ಕುಳಿತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುವಂತದ್ದು. ಕ್ಷೇತ್ರದಲ್ಲಿ ಸಾರಥಿಗೆ ಸಾಥ್ನ ಕೊಡ್ತಾ ಇದ್ದಾರೆ. ಸಾರಥಿಗೆ ಸಾಥ್ನ ನೀಡಿದಂತಹ ಕಮಲ ಪಡೆ ಮುನಿರತ್ನ ಪರ ದರ್ಶನ್ ಮತ ಭೇಟಿಯನ್ನ ನಡೆಸ್ತಾ ಇದ್ದಾರೆ. ಆರ್ ಆರ್ ನಗರ ಅಖಾಡದಲ್ಲಿ ದುರ್ಯೋಧನ ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಇನ್ನು ದರ್ಶನ್ಗೆ ಬೃಹತ್ ಸೇಬಿನ ಹಾರವನ್ನ ಹಾಕಿದ್ದಾರೆ ಅಭಿಮಾನಿಗಳು. ಜೆಸಿಬಿ ಮೂಲಕ 200 ಕೆಜಿ ತೂಕದ ಸೇಬಿನ ಹಾರವನ್ನ ಹಾಕಿದ್ದಾರೆ. ಮಾಸ್ಕ್ ಧರಿಸಿ ಅಂತ ದಾಸನಿಂದ ಅಭಿಮಾನಿಗಳಿಗೆ ಸನ್ನೆ ಕೂಡ ಮಾಡ್ತಾ ಇದ್ದಾರೆ ದರ್ಶನ್ ರವರು. ದಯವಿಟ್ಟು ಎಲ್ಲರೂ ಮಾಸ್ಕ್ ಹಾಕಿ ದಯವಿಟ್ಟು ಸಾಮಾಜಿಕ ಅಂತರಗಳನ್ನ ಕೂಡ ಕಾಪಾಡ್ಕೊಳ್ಳಕ್ ಆಗ್ತಾ ಇಲ್ಲ, ಆದ್ರೂ ಕೂಡ ಮಾಸ್ಕ್ ನ ಧರಿಸಿ ಅಂತ ಸನ್ನೆಯನ್ನ ಮಾಡ್ತಾ ಇದ್ದಾರೆ ದಾಸ. ಎಸ್ ಏನು ನಟ ದರ್ಶನ್ ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ. ಆರ್ ಆರ್ ನಗರ ವ್ಯಾಪ್ತಿಯಲ್ಲಿ ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ. ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದಲೂ ಸಹ. ಏನು ನಟ ದರ್ಶನ್ ಅವರಿಗೆ ಅಮೂಲ್ಯ ದಂಪತಿ ಏನು ಅಮೂಲ್ಯ ಹಾಗೂ ಜಗದೀಶ್ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಹಾಗೆ ಅವರ ಜೊತೆ ರಾಕ್ಲೈನ್ ವೆಂಕಟೇಶ್ ಕೂಡ ಇದ್ದಾರೆ. ಇನ್ನು ಬಿಜೆಪಿ ಸಂಸದರು ಕೂಡ ಸಾಥನ್ನ ಕೊಟ್ಟಿರುವಂತದ್ದು ಎಸ್ ನೋಡ್ತಾ ಇದೀವಿ. ಎಷ್ಟು ಜನ ಅಂದ್ರೆ ಇಲ್ಲಿ ಬಿಜೆಪಿ ಅನ್ನೋದನ್ನ ಮರೆತು ಜನ ಇಲ್ಲಿ ಯಾವ ರೀತಿಯಾಗಿ ನೆರೆದಿದ್ದಾರೆ ಅಂತಂದ್ರೆ ದರ್ಶನ್ ಅವರನ್ನ ನೋಡೋದಕ್ಕೋಸ್ಕರ ಆದ್ರೂ ಇಷ್ಟು ಜನ ನೆರೆದಿದ್ದಾರೆ ಅಂತಾನೆ ಹೇಳ್ಬೋದು. ನಾವು ನೋಡ್ತಾ ಇದೀವಿ ಟೆರೆಸ್ ಮೇಲೆ ನಿಂತ್ಕೊಂಡು ದರ್ಶನ್ ರವರನ್ನ ನೋಡ್ಕೊಂಡು ಕಣ್ ತುಂಬಿಕೊಳ್ತಾ ಇರೋದು. ಇನ್ನು ಹೂಗಳನ್ನ ಹಾಕ್ತಾ ಇದ್ದಾರೆ ದರ್ಶನ್ ಅವರಿಗೆ ತಲೆ ಮೇಲೆ. ಏನು ಅವರ ಅಭಿಮಾನಿಗಳು ಹೂಗಳನ್ನೇ ಸುರಿಸ್ತಾ ಇದ್ದಾರೆ. ಇನ್ನು ಜೆಸಿಬಿ ಮೂಲಕ ಸೇಬನ್ನ ಕೂಡ ಏನು ಸೇಬಿನ ಹಾರವನ್ನ ಕೂಡ ಹಾಕಿದ್ದಾರೆ. ಇನ್ನೂ ಒಂದು ನಮ್ಮ ದಾಸ ದರ್ಶನ್ ರವರು ಬಹಳ ಅಂದ್ರೆ ಎಂತ ವ್ಯಕ್ತಿ ಅನ್ನೋದನ್ನ ನಾವು ಇಲ್ಲೇ ಗಮನಿಸ್ಬೇಕಾಗಿರುವಂತದ್ದು. ಸರಳ ಜೀವಿ ಅಂತಾನೆ ಹೇಳ್ಬೋದು ದರ್ಶನ್ ರವರು. ಏನು ದರ್ಶನ್ ರವರಿಗೆ ಹಾಕಿದಂತ ಹಾರವನ್ನ ಸೇಬಿನ ಹಾರವನ್ನ ತೆಗೆದು ಅಲ್ಲೇ ಕೆಲವು ಮಕ್ಕಳುಗಳು ನಿಂತಿರ್ತವೆ, ಬಡ ಮಕ್ಕಳಿಗೆ ಅದನ್ನ ಕೊಡ್ತಾರೆ. ಇಲ್ಲಿ ಗೊತ್ತಾಗುತ್ತೆ ದರ್ಶನ್ ಯಾವ ರೀತಿಯಾದಂತಹ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ ಅನ್ನೋದನ್ನ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಉಪಚುನಾವಣೆ ಪ್ರಚಾರಕ್ಕೆ ನಟ ನಟಿಯರ ಆಗಮನವಾಗಿದೆ. ನಟ ದರ್ಶನ್ ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಚಿತ್ರ ನಿರ್ಮಾಪಕ ಮುನಿರತ್ನ ಆರ್ ಆರ್ ನಗರ ಕ್ಷೇತ್ರದ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿಯಾಗುತ್ತಾರೆ. ನವೆಂಬರ್ 3ರಂದು ಉಪಚುನಾವಣೆ ನಡೆಯಲಿದ್ದು ಬಹಿರಂಗ ಪ್ರಚಾರ ಭಾನುವಾರ ಅಂತ್ಯವಾಗಲಿದೆ. ಅಂದ್ರೆ ಇನ್ನ 2ನೇ ದಿನಗಳು ಬಾಕಿ ಇರೋದ್ರಿಂದ ಅಷ್ಟರಲ್ಲಿ ಎಷ್ಟು ಏರಿಯಾಗಳಾಗುತ್ತೋ ಎಲ್ಲಾ ಏರಿಯಾಗಳನ್ನು ಕವರ್ ಮಾಡಬೇಕು. ಆರ್ ಆರ್ ನಗರ ಕ್ಷೇತ್ರಕ್ಕೆ ಯಾವೆಲ್ಲ ಏರಿಯಾಗಳು ಬಂದಿದ್ದಾವೆ ಆ ಏರಿಯಾಗಳನ್ನೆಲ್ಲ ಕವರ್ ಮಾಡಬೇಕು ಅಂತ ಏನು ಸಾಕಷ್ಟು ಏನು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಗಮನಿಸ್ತಾ ಇದೀವಿ ಕೆಲವೊಂದ್ ಕಡೆ ಘರ್ಷಣೆಗಳು ಕೂಡ ಉಂಟಾಗಿದ್ದನ್ನ ನಾವು ನೋಡಿದ್ದೀವಿ. ನವೆಂಬರ್ 10ರಂದು ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ಅಂದ್ರೆ ನಟ ದರ್ಶನ್ ರವರು ಸುಮಲತಾ ಅಂಬರೀಶ್ ರವರು ನಿಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾಲಿಗೆ ಚಕ್ರವದ ಕಟ್ಕೊಂಡು ಮತಯಾಚನೆಯನ್ನ ಮಾಡಿದ್ರು ಅನ್ನೋದನ್ನ ನಾವು ಕೂಡ ಗಮನಿಸಿದ್ದೇವೆ. ಇನ್ನು ನಟ ದರ್ಶನ್ ರವರಿಗೆ ಯಶ್ ರವರು ಏನು ಜೋಡತಿಗಳಾಗಿ ಏನು ಕೆಲಸವನ್ನ ಮಾಡಿದ್ರು. ನಟಿ ಹಾಗೂ ಸಂಸದಿ ಆಗಿರುವಂತಹ ಏನು ಅಂಬರೀಶ್ ಅಂದ್ರೆ
ಯಾವ ರೀತಿಯಾಗಿ ಕೆಲಸವನ್ನ ಮಾಡಿದ್ರು ಅನ್ನೋದನ್ನ ಕೂಡ ನಾವು ಗಮನಿಸಿದ್ದೀವಿ. ಅಂದ್ರೆ ಮಂಡ್ಯದಲ್ಲಿ ನಿಂತಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಸುಮಲತಾ ಅಂಬರೀಶ್ ಅವರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ಅನ್ನೋದನ್ನ ಕೂಡ ನಾವು ಗಮನಿಸಿದ್ದೀವಿ. ಅಂದ್ರೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಸಾಥನ ಕೊಟ್ಟಿದ್ರು. ಆ ಸಾಥ್ ಎಲ್ಲೋ ಒಂದ್ ಕಡೆ ಇಲ್ಲೂ ಕೂಡ ಏನೋ ಒಂದ್ ಕಡೆ ವಿಜಯವನ್ನ ಸಾಧಿಸಬಹುದೇನೋ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಯಾಕೆಂದ್ರೆ ಎಲ್ಲಿ ದರ್ಶನ್ ಅವರು ಇರ್ತಾರೆ ಅಲ್ಲಿ ಜಯ ಅಂತ ಕೂಡ ಕೆಲವರು ಹೇಳ್ತಾರೆ. ಹಾಗೆ ಈಗ ಮುನಿರತ್ನರವರು ಎಲ್ಲೋ ಒಂದ್ ಕಡೆ ಜಯವನ್ನ ಸಾಧಿಸ್ತಾರೆ ಅಂತ ಕೂಡ ಪ್ರತಿಯೊಬ್ರು ಹೇಳ್ತಾ ಇರುವಂತಹ ಮಾತುಗಳಾಗಿರುವಂತದ್ದು. ನಟ ದರ್ಶನ್, ನಟಿ ಅಮೂಲ್ಯ, ಮಾಜಿ ಸಂಸದೆ ತೇಜಸ್ವಿನಿ ರಮೇಶ್ ಮುನಿರತ್ನ ಅವರ ಜೊತೆ ಏನು ಶುಕ್ರವಾರ ರೋಡ್ ಶೋವನ್ನ ಮಾಡುವುದರ ಮೂಲಕ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಬೌನ್ಸರ್ ಮತ್ತು ಪೊಲೀಸರು ರೋಡ್ ಶೋಗೆ ಭದ್ರತೆಯನ್ನ ಸಾಕಷ್ಟು ಭದ್ರತೆಯನ್ನ ಕೂಡ ನೀಡಿದ್ದಾರೆ. ಅಭಿಮಾನಿಗಳು ಮುತ್ತಿಗೆ ಹಾಕದಂತೆ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ವಹಿಸಿದ್ದಾರೆ. ಯಾಕೆಂತಂದ್ರೆ ಒಬ್ಬ ಸ್ಟಾರ್ ನಟ ಪ್ರಚಾರವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ನೋಡಿಕೊಳ್ಳುವಂಥದ್ದು ನಮ್ಮ ಪೊಲೀಸ್ನವರ ಜವಾಬ್ದಾರಿ ಆಗಿರುವಂಥದ್ದು. ಸೊ ಸಾಕಷ್ಟು ಬಿಗಿ ಭದ್ರತೆಯನ್ನ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಅಂದ್ರೆ ಸಂಧಿ ಗಲ್ಲಿ ಗಲ್ಲಿಗಳಿಗೆ ಏನು ತೆರೆದ ವಾಹನದಲ್ಲಿ ರೋಡ್ ಶೋ ಮೂಲಕ ಏನು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆರ್ಆರ್ ನಗರದ ಬಿಜೆಪಿ ಅಭ್ಯರ್ಥಿ ಮುನಿರತ್ನರವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಆರ್ಆರ್ ನಗರ ವ್ಯಾಪ್ತಿಯ ಬಿಕೆ ನಗರ, ಜೆಪಿ ಪಾರ್ಕ್, ಯಶವಂತಪುರ ಮುಂತಾದ ಪ್ರದೇಶಗಳಲ್ಲಿ ರೋಡ್ ಶೋವನ್ನ ನಡೆಸಿದ್ದಾರೆ ದರ್ಶನ್ ರವರು. ಇನ್ನು ಅಭಿಮಾನಿಗಳತ್ತ ಕೈ ಬೀಸುತ್ತಾ ನಟ ದರ್ಶನ್ ಮುನಿರತ್ನ ಪರವಾಗಿ ಮತ ಯಾಚನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ನು ದರ್ಶನ್ ರವರು ಕೂಡ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನ ಕೂಡ ಆಡಿದ್ದಾರೆ. ನಾನು ವ್ಯಕ್ತಿಯನ್ನ ನೋಡಿ ಮತವನ್ನ ಹಾಕ್ತಾ ಇದ್ದೀನಿ. ಅಂದ್ರೆ ನಾನು ಯಾವ ಏನು ಬಿಜೆಪಿ ಅಥವಾ ಕಾಂಗ್ರೆಸ್ ಅಥವಾ ಜೆಡಿಎಸ್ ಅನ್ನೋದರ ಅದರ ಮುಖ ನಾನು ನೋಡ್ತಾ ಇಲ್ಲ, ವ್ಯಕ್ತಿಯನ್ನ ನೋಡಿ, ವ್ಯಕ್ತಿತ್ವವನ್ನ ನೋಡಿ ನಾನು ಪ್ರಚಾರಕ್ಕೆ ಬಂದಿದ್ದೇನೆ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಮಾತನಾಡಿರುವಂತದ್ದು. ನೂರಾರು ಬಿಜೆಪಿ ಕಾರ್ಯಕರ್ತರು ಕೂಡ ದರ್ಶನ್ ರವರಿಗೆ ಸಾಥನ ಕೊಟ್ಟಿದ್ದಾರೆ. ಅಲ್ಲದೆ ಪ್ರಚಾರಕ್ಕೆ ಬಂದಿರುವಂತಹ ದರ್ಶನ್ ಹಾಗೂ ನಟಿ ಅಮೂಲ್ಯ ಅವರನ್ನ ನೋಡಲು ರಸ್ತೆಯಲ್ಲಿ ಸಾವಿರಾರು ಅಭಿಮಾನಿಗಳು ಕಿಕ್ಕಿರಿದು ನಿಂತಿದ್ದಾರೆ. ಅಂದ್ರೆ ಜನಕ್ಕೆ ಭಯನೇ ಇಲ್ಲ, ಕೊರೋನಾ ಇದೆಯಪ್ಪ, ಈ ಒಂದು ಸಂದರ್ಭದಲ್ಲಿ ನಾವು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು ಅನ್ನೋ ಒಂದು ಭಯನೂ ಇಲ್ಲದೆ ದರ್ಶನ್ ರವರನ್ನ ನೋಡೋದಕ್ಕೆ ಮುಗಿ ಬಿದ್ದಿದ್ದಾರೆ ಜನರು ಅಂತಾನೆ ಹೇಳ್ಬೋದು. ಜೊತೆಗೆ ರ್ಯಾಲಿ ವೇಳೆ ರಸ್ತೆ ಮಧ್ಯದಲ್ಲಿ ದರ್ಶನ್ಗೆ ಮಹಿಳೆಯರು ಆರತಿಯನ್ನ ಎತ್ತಿ ಹೂಮಳೆಯನ್ನ ಸುರಿಸಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೆರೆದ ವಾಹನದಲ್ಲಿ, ಅಂದ್ರೆ ಬೆಂಗಳೂರಲ್ಲಿ ಶೋ ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ಈ ಒಂದು ಸಂದರ್ಭದಲ್ಲಿ ಅವರು ಹೊರಗಡೆ ಬಂದು ಜನರನ್ನ ಭೇಟಿ ಮಾಡ್ತಾ ಇರುವಂತಹ ಸಂದರ್ಭ ಇದೆಯಲ್ಲ, ಅದನ್ನ ನೋಡ್ಕೊಳ್ಳೋಕೆ ಸಾಕಷ್ಟು ಜನ, ದರ್ಶನ್ ರವರನ್ನ ನೋಡೋದಕ್ಕೆ ಸಾಕಷ್ಟು ಜನ ಮುಗಿಬಿದ್ದಿರ್ತಾರೆ. ಯಾಕೆಂತಂದ್ರೆ ಒಬ್ಬ ಸ್ಟಾರ್ ನಟ ಪ್ರಚಾರದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ವ್ಯಕ್ತಿಯನ್ನ ನೋಡೋದಿಲ್ಲ, ದರ್ಶನ್ ರವರನ್ನ ಕೂಡ ನೋಡಿ ಈಗ ಜನರು ಸಾಕಷ್ಟು ಜನ ಬೆಂಬಲವನ್ನ ಕೊಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಚಾರ ನಡೆಸ್ತಾ ಇರುವುದನ್ನ ಗಮನಿಸಬೇಕಾಗಿರುವಂತದ್ದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಭರ್ಜರಿ ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ. ದರ್ಶನ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಕೂಡ ಸಾಥನ ಕೊಟ್ಟಿದ್ದಾರೆ. ಹಾಗೆ ಕಂದಾಯ ಸಚಿವರು ಆಗಿರುವಂತಹ ಆರ್ ಅಶೋಕ್, ಇನ್ನು ಕೃಷಿ ಸಚಿವ ಬಿಸಿ ಪಾಟೀಲ್, ಇನ್ನು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾಳ್ಕರ್, ಸಿಎಂ ರಾಜಕೀಯ ಕಾರ್ಯದರ್ಶಿ ಎಸ್ಆರ್ ವಿಶ್ವನಾಥ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ಜೆಪಿ ಪಾರ್ಕ್ ವರೆಗೂ ಭರಾಟೆಯ ಪ್ರಚಾರ ನಡೆಸಲಾಯಿತು. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಮತಯಾಚನೆಯನ್ನ ಮಾಡಲಾಯಿತು. ರೋಡ್ ಶೋ ಸಾಗಿದ ರಸ್ತೆಯುದ್ದಕ್ಕೂ ಇಕ್ಕೆಲಗಳ ಮಹಡಿ ಮನೆಗಳ ಮೇಲಿಂದ ದರ್ಶನ್ ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಹೂಮಳಿಯನ್ನ ಸುರಿಸಿದ್ದಾರೆ ದರ್ಶನ್ ರವರಿಗೆ. ನಾವು ಕೂಡ ಗಮನಿಸ್ತಾ ಇದ್ದೀವಿ. ಅಂದ್ರೆ ಯಾರೆಲ್ಲ ಅಂದ್ರೆ ಮಾಡಿ ಮೇಲ್ಗಡೆ ನಿಂತ್ಕೊಂಡು ದರ್ಶನ್ ರವರಿಗೆ ಒಂದಷ್ಟು ಹೂಗಳನ್ನ ಹಾಕ್ತಾ ಇದ್ದಾರೆ, ಅವರು ದಾರಿಯುದ್ದಕ್ಕೂ ಸಾಕ್ತಾ ಇದ್ದಂತಹ ಸಂದರ್ಭದಲ್ಲಿ ಹೂಗಳ ಸುರಿಮಳೆಯನ್ನೇ ಅರಿಸ್ತಾ ಇದ್ದಾರೆ ಜನರು. ಡಿಬಾಶ್ ಘೋಷಣೆಗಳನ್ನ ಮೊಳಗಿಸಿದ್ದಾರೆ, ಅಂದ್ರೆ ಜೈ ಡಿಬಾಸ್, ಜೈ ದರ್ಶನ್, ಜೈ ಸಾರಥಿ ಅಂತ ಸಾಕಷ್ಟು ಅವರವರ ಪಿಕ್ಚರ್ಗಳು ಯಾವ್ಯಾವ ಫಿಲ್ಮ್ಗಳಲ್ಲಿ ನಟ ದರ್ಶನ್ ರವರು ಏನು
ಅಭಿನಯಿಸಿದ್ರು ಆ ಫಿಲ್ಮ್ಗಳ ಹೆಸರುಗಳನ್ನ ಕೂಡ ಇಲ್ಲಿ ಉಚ್ಚಾರಣೆ ಮಾಡಲಾಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದೀವಿ. ಅಲ್ಲದೆ ಯಶವಂತಪುರದ ಬಿಕೆ ನಗರದಲ್ಲಿ ದರ್ಶನ್ಗೆ ಬೃಹತ್ ಸೇಬಿನ ಹಾರವನ್ನ ಕೂಡ ಹಾಕಿದ್ದಾರೆ ಅಭಿಮಾನಿಗಳು. ಜೆಸಿಬಿ ಮೂಲಕ 200 ಕೆಜಿ ತೂಕದ ಸೇಬಿನ ಹಾರವನ್ನ ಹಾಕಿದ್ದಾರೆ. ಪಟಾಕಿಯನ್ನ ಸಿಡಿಸಿ ಬೃಹತ್ ಹಾರವನ್ನ ಅರ್ಪಿಸಿ ಸಂಭ್ರಮಿಸಿದ್ದಾರೆ. ಇದೇ ವೇಳೆ ಮಾಸ್ಕ್ ಧರಿಸಿ ಅಂತ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಸನ್ನೆ ಮೂಲಕ ಮನವಿಯನ್ನ ಕೂಡ ಮಾಡಿಕೊಂಡಿರುವುದನ್ನ ನಾವು ಗಮನಿಸಬಹುದು. ಇನ್ನು ಮುನಿರತ್ನ ನಿರ್ಮಾಪಕರಾಗಿ ಶಾಸಕರಾಗಿದ್ದಾಗಿನಿಂದ ನಾನು ನೋಡಿದ್ದೇನೆ, ಅಭಿವೃದ್ಧಿ ಮಾಡಿದ್ದಾರೆ. ಯಾರು ಹಾಲು ನೀಡದ ಸಮಯದಲ್ಲಿ ಅವರು ಅನ್ನವನ್ನ ನೀಡಿದ್ದಾರೆ, ಅವರಿಗೆ ಮತ ಹಾಕಿ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮತದಾರರನ್ನ ಮನವಿ ಮಾಡಿಕೊಂಡಿದ್ದಾರೆ. ಮತದಾರರ ಹತ್ತಿರ ಮುನಿರತ್ನ ಅವರು ಹಲವು ವರ್ಷಗಳಿಂದ ನನಗೆ ಪರಿಚಯ ಇದ್ದಾರೆ, ಅವರು ಎಂಥ ಮನುಷ್ಯ ಅನ್ನೋದು ಕೂಡ ನನಗೆ ಗೊತ್ತಿದೆ, ವ್ಯಕ್ತಿಯಾಗಿ ಅವರನ್ನ ತುಂಬಾ ಇಷ್ಟಪಡ್ತೇನೆ, ಸಿನಿಮಾ ನಿರ್ಮಾಪಕರನ್ನಾಗಿ ಹಾಗೂ ಶಾಸಕರನ್ನಾಗಿಯೂ ಅವರನ್ನ ನಾನು ನೋಡಿದ್ದೇನೆ, ವ್ಯಕ್ತಿಯಲ್ಲಿ ಒಳ್ಳೆಯ ಗುಣ ಇದೆ ಎಂದಾದ್ರೆ ನಾನು ಅವರ ಬಳಿ ಹೋಗ್ತೇನೆ. ಸಾಮಾನ್ಯವಾಗಿ ದರ್ಶನ್ ರವರು ಯಾರ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅವರು ಮೂಗ್ ತೋರಿಸ್ಕೊಂಡು ಹೋಗೋದಿಲ್ಲ, ಸಾಕಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಯಾವ ವಿಷಯಕ್ಕೂ ಯಾರ ವಿಷಯಕ್ಕೂ ತಲೆ ಅಷ್ಟು ಬೇಗ ಈಸಿಯಾಗಿ ನಾನು ತಲೆ ಬಾಗೋನು ಅಲ್ಲ, ಬೇರೆಯವರ ವಿಷಯಕ್ಕೆ ನಾನು ತಲೆ ಹಾಕೋದು ಇಲ್ಲ ಅನ್ನೋದು ಸಾಕಷ್ಟು ಬಾರಿ ಹೇಳಿರೋದನ್ನ ನಾವು ಗಮನಿಸಿದ್ದೇವೆ. ಅದೇ ರೀತಿ ಅವರ ಕುರಿತು ಬೆಂಬಲಕ್ಕೂ ಹೋಗ್ತೇನೆ ಅಂತ ಕೂಡ ಹೇಳಿದ್ದಾರೆ. ಇಡೀ ಪ್ರಪಂಚಕ್ಕೆ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಮನೆಯನ್ನ ಸೇರ್ಕೊಂಡಿದ್ರು, ಊಟಕ್ಕೆ ಗತಿ ಇಲ್ಲದೆ ಇದ್ದಂತಹ ಸಂದರ್ಭಗಳು ಕೂಡ ನಿರ್ಮಾಣವಾಯಿತು. ಮನೆಯ ಖಜಾನೆಯಲ್ಲಿ ಹಣವಿತ್ತು ಆದ್ರೆ ತಿನ್ನೋಕೆ ಆಗ್ತಾ ಇರಲಿಲ್ಲ, ಹಾಲನ್ನು ಕುಡಿಯಲು ಕೂಡ ಆಗ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನ ಕೂಡ ನೀಡಿದ್ರು, ಇನ್ನು ಜನಗಳ ಪರ ನಿಂತ್ಕೊಂಡ್ರು ಆ ಒಂದು ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ರು. ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕಾರ ಇರಲಿಲ್ಲ, ಅಂತಹ ಸಂದರ್ಭದಲ್ಲಿಯೂ ಕೂಡ ಅವರು ಜನರ ಪರ ನಿಂತ್ಕೊಂಡು ಕೆಲಸವನ್ನ ಮಾಡಿದ್ದಾರೆ, ಹಣವನ್ನ ಹಾಕಿದ್ದಾರೆ. ಎಷ್ಟು ಕೋಟಿಗಟ್ಟಲೆ ಹಣವನ್ನ ನೀಡಿದ್ರು ಬೆಲೆ ಬರೋದಿಲ್ಲ, ಯಾಕಂತಂದ್ರೆ ಅನ್ನದ ಋಣವನ್ನ ತೀರಿಸೋದಿಕ್ಕೆ ಯಾರಿಂದನೂ ಸಾಧ್ಯವೇ ಇಲ್ಲ. ಯಾಕಂದ್ರೆ ಹಸ್ತುಕೊಂಡು ಇದ್ದಂತಹ ಸಂದರ್ಭದಲ್ಲಿ ಯಾರು ನಮಗೆ 1 ರೂಪಾಯಿ ಕೊಡದೇ ಇದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ತುತ್ತು ಅನ್ನ ಹಾಕಿದ್ರೆ ಸಾಕು ಅಂತ ಆ ಒಂದು ಸಂದರ್ಭ ಏನು ನಿರ್ಮಾಣವಾಗಿತ್ತು ಕೊರೋನಾ ಬಂದಂತಹ ಸಂದರ್ಭದಲ್ಲಿ. ಆದ್ರೆ ಒಂದು ಹೊತ್ತು ಊಟವನ್ನ ಹಾಕಿದ್ರೆ ಅದಕ್ಕೆ ಬೆಲೆ ಬರುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ರವರು ಉಚ್ಚಾರಣೆ ಮಾಡಿರೋದನ್ನ ಗಮನದಲ್ಲಿ ಇಡ್ಬೇಕಾಗಿರುವಂತದ್ದು. ಅವರು ಯಾರನ್ನೂ ಕೇಳದೆ ಯಾವುದೇ ಜಾತಿಯನ್ನು ನೋಡದೆ ಹಸಿವು ಅಂತ ಬಂದವರಿಗೆ ಊಟವನ್ನ ಹಾಕಿದ್ದಾರೆ, ಅಲ್ಲದೆ ಮನೆ ಮನೆಗೆ ಊಟವನ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ. ಮತ ಹಾಕಿದ್ದಾರೆ ಎಂಬ ಉದ್ದೇಶದಿಂದ ಅಲ್ಲ, ಮಾನವೀಯತೆಯ ದೃಷ್ಟಿಯಿಂದ ಅವರು ಈ ಕೆಲಸವನ್ನ ಮಾಡಿದ್ದಾರೆ. ಇಂತಹ ಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡಿದವರಿಗೆ ನಿಮ್ಮ ಅಮೂಲ್ಯ ಮತಗಳನ್ನ ಅವರಿಗೆ ಹಾಕಿ ಮತ್ತೆ ನಿಮ್ಮ ಸೇವೆಯನ್ನ ಮಾಡುವಂತಹ ಅವಕಾಶವನ್ನ ನೀಡಿ ಅಂತ ದರ್ಶನ್ ರವರು ಈ ಒಂದು ಸಂದರ್ಭದಲ್ಲಿ ಏನು ಪ್ರತಿನಿಧಿಗಳ ಹತ್ರ ಮನವಿಯನ್ನ ಮಾಡಿಕೊಂಡಿರೋದನ್ನ ನಾವು ಕೂಡ ಗಮನಿಸಿದ್ದೀವಿ. ಯಶವಂತಪುರ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಆರಂಭಗೊಂಡಂತಹ ರೋಡ್ ಶೋ, ನಂತರ ವಾರ್ಡ್ ನಂಬರ್ 17 ಜೆಪಿ ಪಾರ್ಕ್ ಚೌಡೇಶ್ವರಿ ಬಸ್ ನಿಲ್ದಾಣದಿಂದ ಹೊರಟು ಜೆಪಿ ಪಾರ್ಕ್ ವಾರ್ಡ್ ವ್ಯಾಪ್ತಿಯಲ್ಲಿ ರೋಡ್ ಶೋ ಮೂಲಕ ಮತಯಾಚನೆಯನ್ನ ಮಾಡಿದ್ದಾರೆ ನಟ ದರ್ಶನ್. ಇನ್ನು ಉಳಿದಂತೆ ವಾರ್ಡ್ ನಂಬರ್ 16 ಜಲಹಳ್ಳಿ ವಿಲೇಜ್ ಮೂಲಕ, ವಾರ್ಡ್ ನಂಬರ್ 38 HMT ಪೀಣ್ಯದಿಂದ ಗೊರಗುಂಟೆ ಪಾಳ್ಯ, ಇನ್ನು ವಾರ್ಡ್ ನಂಬರ್ 42 ಲಕ್ಷ್ಮೀದೇವಿ ನಗರದ ಕೂಲಿ ನಗರ ಸೇತುವೆ ಮಾರ್ಗ, ಇನ್ನು ವಾರ್ಡ್ ನಂಬರ್ 69 ಲಗ್ಗೆರೆ ಆಲದ ಮರ ಸರ್ಕಲ್ ಮೂಲಕ, ಇನ್ನು ಕೊಟ್ಟಿಗೆ ಪಾಳ್ಯ ಪೈಪ್ ಲೈನ್ ಸುಂಕದಕಟ್ಟಿಯಲ್ಲಿ ಪ್ರಚಾರವನ್ನ ನಡೆಸಿದ್ರು. ಸಂಜೆ ವಾರ್ಡ್ ನಂಬರ್ 73 ಕೊಟ್ಟಿಗೆ ಪಾಳ್ಯದ BDA ಕಾಂಪ್ಲೆಕ್ಸ್, ರಾತ್ರಿ ವಾರ್ಡ್ ನಂಬರ್ 129 ಜ್ಞಾನ ಭಾರತೀಯ ಕೆಂಗುಂಟೆ ಮಲ್ಲಥಳ್ಳಿ, ವಾರ್ಡ್ ನಂಬರ್ 160 ರಾಜರಾಜೇಶ್ವರಿ ನಗರದ ಪ್ರವೇಶ ದ್ವಾರದ ಮೂಲಕ ರಾಜರಾಜೇಶ್ವರಿ ನಗರದ ಪ್ರಮುಖ ರಸ್ತೆಗಳಲ್ಲಿ ನಟ ದರ್ಶನ್ ರವರು ಮತಯನ್ನ ಯಾಚಿಸಿದ್ರು. ಇಂದಿನ ದರ್ಶನ್ ಪ್ರಚಾರ ಕಾರ್ಯಕ್ರಮದಲ್ಲಿಯೂ ಕೊರೋನಾ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ತೆರೆದ ವಾಹನದಲ್ಲಿ ದೈಹಿಕ ಅಂತರವಿಲ್ಲದೆ ಮುಖಂಡರು ಅಕ್ಕಪಕ್ಕದಲ್ಲಿ ನಿಂತು ಜನರತ್ತ ಕೈಯನ್ನ ಬೇಸ್ತಾ ಇದ್ರು, ಮಾಸ್ಕ್ ಧರಿಸಿದ್ರು, ಅಂತರ ಪಾಲನೆಯನ್ನ ಮಾಡಲಿಲ್ಲ. ಇನ್ನು ಶಾಸಕರು ಕೂಡ ಇದ್ರು, ಸಂಸದರು ಕೂಡ ಇದ್ರು, ಅವರೇ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತಾರೆ ನೀವು ಕೊರೋನಾ ಉಲ್ಲಂಘನೆಯನ್ನ ಮಾಡ್ತಾ ಇದ್ದೀರಾ, ಕೊರೋನಾವನ್ನ ನೀವು ಅಲ್ಲಗಳಿತಾ ಇದ್ದೀರಾ, ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ ಈ ಒಂದು ಕೊರೋನಾ, ಔಷಧಿ ಇಲ್ಲ. ಹಾಗಾಗಿ ಜನರು
ರೂಲ್ಸ್ ಅನ್ನ ಫಾಲೋ ಮಾಡಬೇಕು, ಸಾಕಷ್ಟು ನಿಯಮಗಳನ್ನ ಕೂಡ ತೆಗೆದುಕೊಂಡು ಬಂದ್ರು ಶಾಸಕರೇ, ಇಲ್ಲಿ ಸಂಸದರೇ ಆ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ, ಯಾವೊಂದು ನಿಯಮವನ್ನ ಪಾಲನೆ ಮಾಡಿಲ್ಲ. ಹಾಗಾದ್ರೆ ಬಿಬಿಎಂಪಿ ಮಾರ್ಷಲ್ಗಳು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಈ ಪ್ರತಿಯೊಬ್ಬರಿಗೂ ಇವರು ಕೂಡ ದಂಡವನ್ನ ಹಾಕ್ಬೇಕಾಗಿರುವಂತದ್ದು. ಪ್ರತಿಯೊಬ್ಬರ ಹತ್ರ ಇವರು ಕೂಡ ಏನು ದಂಡವನ್ನ ಕಲೆಕ್ಟ್ ಮಾಡ್ಲಿ ನೋಡೋಣ, ಸಾಧ್ಯ ಇಲ್ಲ, ಆಗೋದಿಲ್ಲ. ಯಾಕೆಂತಂದ್ರೆ ಪ್ರಚಾರ ಮಾಡ್ತಾ ಇರುವವರಿಗೆ ಈ ಒಂದು ನಿಯಮ ಉಲ್ಲಂಘನೆ ಏನು, ಈ ಒಂದು ನಿಯಮ ಅವ್ರಿಗೆ ಮಾತ್ರ ಇಲ್ವಾ ಅನ್ನೋ ಒಂದು ಪ್ರಶ್ನೆಯಲ್ಲಿ ಜನಸಾಮಾನ್ಯರಲ್ಲಿ ಮೂಡುವಂಥದ್ದು. ನಮಗೆ ಒಂದು ನ್ಯಾಯ, ಶಾಸಕರು ಸ್ಟಾರ್ಗಳಿಗೆ ಒಂದು ನ್ಯಾಯನ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು. ಮೆರವಣಿಗೆ ಉದ್ದಕ್ಕೂ ನೂರಾರು ಬಿಜೆಪಿ ಕಾರ್ಯಕರ್ತರು, ಮುನಿರತ್ನ ಅಭಿಮಾನಿಗಳು ಭಾಗಿಯಾಗಿದ್ದಾರೆ. ಸಾಮಾಜಿಕ ಅಂತರ ಮರೆತು ಗುಂಪುಗೂಡಿ ಸಾಕಿದ್ದಾರೆ. ಬಹುತೇಕರು ಮಾಸ್ಕ್ ಸರಿಯಾಗಿ ಧರಿಸದೇ ಇದ್ದದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಹಾಗಾದ್ರೆ ಇವ್ರಿಗೆಲ್ರಿಗೂ ಒಬ್ಬೊಬ್ಬರ ಒಬ್ಬ ಅಂದ್ರೆ ಒಂದೊಂದು ಮನೆಗೂ ಒಬ್ಬೊಬ್ಬ ವ್ಯಕ್ತಿಗೂ ಕೊರೋನಾ ಬಂದ್ರು ಎಷ್ಟು ಜನ ಕೊರೋನಾದಿಂದ ಬಳಲ್ಬಹುದು, ಎಷ್ಟು ಜನ ಕೊರೋನಾದಿಂದ ಸಾವನ್ನಪ್ತಾ ಇದ್ದಾರೆ, ಹಾಗಾದ್ರೆ ಎಷ್ಟು ಜನಕ್ಕೆ ಕೊರೋನಾ ಬರಬಹುದು ಅನ್ನೋದನ್ನ ನಾವು ಇಲ್ಲಿ ನಿರೀಕ್ಷೆ ಮಾಡುವುದಕ್ಕೂ ಸಾಧ್ಯವೇ ಇಲ್ಲ ಅಂತಾನೆ ಹೇಳ್ಬೋದು. ಇದೇ ವೇಳೆ ಆರ್ ನಗರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ತೆರೆದ ವಾಹನದಲ್ಲಿ ಭರ್ಜರಿ ರೋಡ್ ಶೋವನ್ನ ನಡೆದ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಕಂದಾಯ ಸಚಿವ ಆರ್ ಅಶೋಕ್, ಕೃಷಿ ಸಚಿವ ಬಿಸಿ ಪಾಟೀಲ್, ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್, ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಎಸ್ಆರ್ ವಿಶ್ವನಾಥ್ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಮುನಿರತ್ನ ಅವರ ಪರ ಮತಯಾಚಿಸಿದ್ರು. ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ಜೆಪಿ ಪಾರ್ಕ್ ವರೆಗೂ ಅಬ್ಬರದ ಪ್ರಚಾರ ನಡೆಸಲಾಯಿತು. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಮತಯಾಚಿಸಿದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಏನು ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ. ಆರ್ ನಗರ ಚುನಾವಣೆ ಮುನಿರತ್ನ ಪರವಾಗಿ ದರ್ಶನ್ ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ. ಆರ್ ನಗರದಲ್ಲಿ ರಾಬರ್ಟ್ ಹವಾ ಜೋರಾಗಿಯೇ ಇದೆ. ಉಪ ಚುನಾವಣೆ ಪ್ರಚಾರಕ್ಕೆ ನಟ ನಟಿಯರ ಆಗಮನ ಆಗಿರುವಂತದ್ದು. ನಟ ದರ್ಶನ್ ರೋಡ್ ಶೋ ಮೂಲಕ ಮತ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಬೌನ್ಸರ್ಸ್ ಪೊಲೀಸರಿಂದ ರೋಡ್ ಶೋಗೆ ಸಾಕಷ್ಟು ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಆರ್ ನಗರ ವ್ಯಾಪ್ತಿಯಲ್ಲಿ ರೋಡ್ ಶೋ ನಡೀತಾ ಇರುವಂತದ್ದು. ಅಂದ್ರೆ ಆರ್ ನಗರ ಅಂದ್ರೆ ಅದೊಂದು ಚಿಕ್ಕ ಕ್ಷೇತ್ರ ಏನಲ್ಲ, ಅದು ಬಹು ದೊಡ್ಡ ಕ್ಷೇತ್ರ ಆಗಿರೋದ್ರಿಂದ ಏನು ಸಾಕಷ್ಟು ಏರಿಯಾಗಳನ್ನ ಕವರ್ ಮಾಡ್ಬೇಕಾಗಿರುವಂತದ್ದು ಇಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು. ಬಿ ಕೆ ನಗರ, ಜೆಪಿ ಪಾರ್ಕ್, ಯಶವಂತಪುರದಲ್ಲಿ ರೋಡ್ ಶೋವನ್ನ ನಡೆಸಿದ್ದಾರೆ. ಇನ್ನು ಮುನಿರತ್ನ ಪರ ಸ್ಯಾಂಡಲ್ವುಡ್ ಚಕ್ರವರ್ತಿ ಮತಯಾಚನೆ ಮಾಡಿದ್ದಾರೆ. ಮುನಿರತ್ನ ಪರ ಪ್ರಚಾರಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಜೊತೆಗೆ ನಟಿ ಅಮೂಲ್ಯರವರು ಕೂಡ ಮತಯಾಚನೆ ಮಾಡಿರುವಂತದ್ದನ್ನ ಗಮನಿಸಬೇಕಾಗಿರುವಂತದ್ದು. ಡಿಬಾಸ್ಗೆ ಬಿಜೆಪಿ ಕಾರ್ಯಕರ್ತರಿಂದ ಹೂಮಳೆಯನ್ನ ಸುರಿದಿದ್ದಾರೆ. ಅಂದ್ರೆ ದರ್ಶನ್ ರವರು ಫೀಲ್ಡ್ಗೆ ಇಳಿತಾ ಇದ್ದಾರೆ ಅಂದ್ರೆ ಸಾಕಷ್ಟು ಜನ ಅವರನ್ನ ನೋಡೋಕೆ ಮುಗಿಬಿದ್ದು ನೋಡ್ತಾ ಇರ್ತಾರೆ. ಯಾಕೆಂದ್ರೆ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ದರ್ಶನ್ ರವರ ಫ್ಯಾನ್ಸ್ ಜೋರಾಗಿಯೇ ಇದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟು ಮೇಂಟೈನ್ ಮಾಡಿದ್ದಾರೆ ಅವರ ಅಭಿಮಾನಿಗಳನ್ನ, ಅಷ್ಟು ಚೆನ್ನಾಗಿ ಅಭಿಮಾನಿಗಳು ಅಂತಂದ್ರೆ ಅವರೇ ಎಲ್ಲ ಅನ್ನೋ ತರ ಅವರು ಟ್ರೀಟ್ ಮಾಡ್ತಾರೆ. ಅಭಿಮಾನಿಗಳ ದಾಸ ಅಂತಾನೆ ಹೇಳ್ಬೋದು. ನಟ ದರ್ಶನ್ ತೆರೆದ ವಾಹನದಲ್ಲಿ ದೈಹಿಕ ಅಂತರವನ್ನ ಕಾಪಾಡಿಕೊಳ್ಳದೆ ಪ್ರಚಾರವನ್ನ ನಡೆಸಿದ್ದಾರೆ. ಮುಖಂಡರು ಅಕ್ಕಪಕ್ಕದಲ್ಲಿ ನಿಂತು ಜನರತ್ತ ಕೈಯನ್ನ ಬೀಸ್ತಾ ಇದ್ರು, ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ನಟ ದರ್ಶನ್ ರವರು. ಯಾಕಂತಂದ್ರೆ ಕೊರೋನಾ ಸಂದರ್ಭದಲ್ಲಿ ಯಾವೊಬ್ಬ ವ್ಯಕ್ತಿಯೂ ಸಹಾಯವನ್ನ ಮಾಡೋಕೆ ಬಂದಿಲ್ಲ. ಯಾಕೆಂದ್ರೆ ಖಜಾನೆಯಲ್ಲಿ ಸಾಕಷ್ಟು ದುಡ್ಡಿದೆ, ಆದ್ರೆ ತೆಗೆದುಕೊಂಡು ತಿನ್ನೋದಕ್ಕೆ ನಮ್ಮ ಹತ್ರ ಏನು ಅವಕಾಶ ಆಗ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಏನು ಇವರು ಸಾಕಷ್ಟು ಸಹಾಯವನ್ನ ಮಾಡಿದ್ದಾರೆ ಮುನಿರತ್ನರವರು. ಯಾಕೆಂದ್ರೆ ಹಾಲನ್ನ ಒಂದು ಅರ್ಧ ಲೀಟರ್ ಹಾಲು ತೆಗೆದುಕೊಂಡು ಮನೆಯವರೆಲ್ಲ ಕೂಡ ಅದರಲ್ಲಿ ನಾವು ಹಾಲು ಕುಡಿತಿದ್ವಿ. ಆದ್ರೆ ಆ ಒಂದು ಸಂದರ್ಭ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ನಮಗೆ ತಿನ್ನೋದಕ್ಕೂ ಅನ್ನ ಇಲ್ದೇನೆ, ನೀರು ಇಲ್ದೇನೆ, ಕುಡಿಯೋದಕ್ಕೆ ಸರಿಯಾಗಿ ಆಹಾರ ಇಲ್ದೇನೆ ಎಷ್ಟು ಜನ ಬಳಲಿದ್ದಾರೆ ಅಂತವ್ರಿಗೆ ಮುನಿರತ್ನರವರು ಆ ಒಂದು ಸಂದರ್ಭದಲ್ಲಿ ಮನೆ ಮನೆಗೂ ಊಟವನ್ನ ತಲುಪಿಸಿದ್ದಾರೆ, ಆಹಾರ ವಿತರಣೆಯನ್ನ ಮಾಡಿದ್ದಾರೆ, ಏನು ಕಿಟ್ಗಳನ್ನ ಕೊಟ್ಟಿದ್ದಾರೆ. ಆ ಒಂದು ಋಣವನ್ನ ತೀರಿಸೋಕೆ ಈ ಒಂದು ಸಮಯ ಬಂದಿದೆ ನಮಗೆ ಅಂತ ಹೇಳಿರುವಂತದ್ದು ನಟ ದರ್ಶನ್ ರವರು. ಇದೇ ರೀತಿಯಾಗಿ ಜನರ ಸೇವೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡಿ ಅಂದ್ರೆ ಮುನಿರತ್ನರವರಿಗೆ ನಿಮ್ಮ ಮತವನ್ನ ಹಾಕಿ ಅವರನ್ನ ಗೆಲ್ಲಿಸಿ ಏನು ರಾಜರಾಜೇಶ್ವರಿ ನಗರವನ್ನ ಗೆಲ್ಲಿಸಬೇಕು. ಮುನಿರತ್ನರವರನ್ನ ಗೆಲ್ಲಿಸಿ ನಿಮ್ಮ ಸೇವೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ನಟ
ದರ್ಶನ್ ರವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆರ್ ಆರ್ ನಗರ ಕುರುಕ್ಷೇತ್ರದಲ್ಲಿ ಸಾರಥಿಗೆ ಸಾಥನ ಕೊಡ್ತಾ ಇದ್ದಾರೆ ನಟಿ ಅಮೂಲ್ಯ ಹಾಗೂ ಸಂಸದರು ಕೂಡ, ಹಾಗೆ ಆರ್ ಅಶೋಕ್ ರವರು, ನಳಿನ್ ಕುಮಾರ್ ಕಟೀಲ್ ರವರು, ಹಾಗೆ ಬಿಸಿ ಪಾಟೀಲ್, ಅಮೂಲ್ಯ, ಹಾಗೆ ಅಮೂಲ್ಯರವರ ಪತಿ ಜಗದೀಶ್ ಅವರು ಕೂಡ ಏನು ಮತಯಾಚನೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಏನು ನಟಿ ಅಮೂಲ್ಯರವರು ಕೂಡ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಇನ್ನು ನಟ ದರ್ಶನ್ ರವರು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಬಿಜೆಪಿ ಪರ ಮತವನ್ನ ಯಾಚಿಸ್ತಾ ಇದ್ದೀನಿ ಅಂತ ಯಾರು ಭಾವಿಸಬಾರ್ದು, ನಾನು ವ್ಯಕ್ತಿಯ ಪರವಾಗಿ ಇದ್ದೇನೆ, ಯಾವ ಒಬ್ಬ ವ್ಯಕ್ತಿ ಜನರಿಗೆ ಹತ್ರವಾಗಿ ಇರ್ತಾರೆ ಅಂಥವರಿಗೆ ನಾನು ಸಪೋರ್ಟನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಬಿಜೆಪಿ ಅಥವಾ ಈ ವ್ಯಕ್ತಿ ಅಂದ್ರೆ ಮುನಿರತ್ನರವರು ಕಾಂಗ್ರೆಸ್ ಅಲ್ಲಿ ಇದ್ರು ನಾನು ಸಪೋರ್ಟ್ ಮಾಡ್ತಾ ಇದ್ದೆ, ಅಥವಾ JDS ನಲ್ಲಿ ಇದ್ರು ನಾನು ಸಪೋರ್ಟ್ ಮಾಡ್ತಾ ಇದ್ದೆ, ನಾನು ವ್ಯಕ್ತಿ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಏನು ಹೇಳಿರುವಂಥದ್ದು, ನಾನು ಪಕ್ಷದ ಪರವಾಗಿ ನಿಂತಿಲ್ಲ, ನಾನು ವ್ಯಕ್ತಿಯ ಪರವಾಗಿ ಮತವನ್ನು ಯಾಚಿಸ್ತಾ ಇದ್ದೀನಿ. ಸಾರಥಿಗೆ ಸಾಥನ ನೀಡಿದಂತಹ ಕಮಲ ಪಡೆ ಮುನಿರತ್ನ ಪರ ದರ್ಶನ್ ಮತಭೇಟಿಯನ್ನ ಮಾಡಿದ್ದಾರೆ. ಆರ್ ಆರ್ ನಗರ ಅಖಾಡದಲ್ಲಿ ದುರ್ಯೋಧನನ ರೋಡ್ ಶೋ ನಡೆದಿದೆ. ದರ್ಶನ್ಗೆ ಬೃಹತ್ ಸೇಬಿನ ಹಾರವನ್ನ ಕೂಡ ಹಾಕಿದ್ದಾರೆ ಅಭಿಮಾನಿಗಳು. JCB ಮೂಲಕ 200 KG ತೂಕದ ಸೇಬಿನ ಹಾರವನ್ನ ಹಾಕಿದ್ದಾರೆ. ಮಾಸ್ಕ್ ಧರಿಸಿ ಅಂತ ಏನು ದಾಸನಿಂದ ಅಭಿಮಾನಿಗಳಿಗೆ ಸನ್ನೆ ಕೂಡ ಮಾಡಿಕೊಂಡಿರೋದನ್ನ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಅಂದ್ರೆ ಇನ್ನು 2 ದಿನ ಅಷ್ಟೇ ಬಾಕಿ ಇರೋದ್ರಿಂದ ಸೊ ಸಾಕಷ್ಟು ಪ್ರಚಾರವನ್ನ ಮಾಡಬೇಕಾಗಿರುವಂಥದ್ದು ಅಂತ ಸಂದರ್ಭ ಇವಾಗ ನಿರ್ಮಾಣವಾಗಿರುವಂಥದ್ದು. ಇನ್ನೆರಡು ದಿನ ಬಾಕಿ ಇದೆ ಚುನಾವಣೆಗೆ. ಸೊ ಇನ್ನೆರಡು ದಿನ ಮುಗಿದ್ರೆ ಚುನಾವಣೆ ಪ್ರಚಾರವನ್ನ ಮಾಡುವ ಹಾಗಿಲ್ಲ, ನಿಯಮ ಉಲ್ಲಂಘನೆಯನ್ನ ಮಾಡುವ ಹಾಗಿಲ್ಲ. ಸೊ ಹಾಗಾಗಿ ನಟ ದರ್ಶನ್ ರವರು ಆರ್ ಆರ್ ನಗರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮುನಿರತ್ನ ರವರು ನಿಂತ್ಕೊಂಡಿದ್ದಾರೆ, ಅವರ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಸಿಂಬೆ ಹೊಡೆದ್ರೆ ಹೋಗಿದ್ರೆ ಮಾತಾಡೋಣ, ಯಾಕ ಸೈಲೆಂಟ್ ಆಗಿದ್ರೆ ಮಾತಾಡ್ತಾರೆ. ಮೊದಲನೇದಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ನಳಿನ್ ಕುಮಾರ್ ಕಟೀಲ್ ಅವರು ಈ ಒಂದು ಜನಸಾಗರವನ್ನು ಉದ್ದೇಶಿಸಿ ಬಿಜೆಪಿ ಗೆಲ್ಲಬೇಕು, ಮುನಿರತ್ನ ಅವರು ಮಾಡಿರುವಂತ ಸಾಧನೆ ಇಲ್ಲಿ ಕೆಲಸಗಳಿಗೆ ಮತ ಕೊಡಬೇಕು, ಬಿಜೆಪಿ ಕೆಲಸ ಮುಖಾಂತರ ಯಡಿಯೂರಪ್ಪ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಮತ್ತಷ್ಟು ಶಕ್ತಿಯನ್ನ ಕೊಡಬೇಕು ಅಂತೇಳಿ ಬಂದಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ಈಗ ನಳಿನ್ ಕುಮಾರ್ ಅವರು ಕಟೀಲ್ ಅವರು 2 ನಿಮಿಷ ಮಾತಾಡ್ತಾರೆ. ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಅವರೇ, ಕರ್ನಾಟಕ ರಾಜ್ಯದ ಕನ್ನಡದ ಕಣ್ಮಣಿ, ಖ್ಯಾತ ಚಲನಚಿತ್ರ ನಟ, ಭಾರತೀಯ ಜನತಾ ಪಾರ್ಟಿಗೆ ಬೆಂಗಾವಲಾಗಿ ನಿಂತಿರ್ತಕ್ಕಂಥ ದರ್ಶನ್ ಅವರೇ, ನಮ್ಮ ಸಚಿವರಾಗಿರ್ತಕ್ಕಂಥ ಬಿಸಿ ಪಾಟೀಲ್ ಅವರೇ, ನಮ್ಮ ಯಲಹಂಕದ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರೇ, ಚಲನಚಿತ್ರ ನಟಿ ಅಮಲ್ಯ ಅವರೇ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕ ವಿಧಾನ ಪರಿಷತ್ ಸದಸ್ಯನೇ ಆಗಿರ್ತಕ್ಕಂಥ ತೇಜಸ್ವಿನಿ ಅಕ್ಕ ಅವರೇ, ವಿಶೇಷವಾಗಿ ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿ ಕಾಂಗ್ರೆಸ್ ಪಾರ್ಟಿಗೆ ತಿಲಾಂಜಲಿಯನ್ನ ಹೊಡೆದು ಕನಕಪುರದ ಬಂಡೆಯನ್ನ ಹೊಡೆಯುವುದಕ್ಕೆ ಬಂದಿರತಕ್ಕಂಥ ಶಾಸಕ ಮುನಿರತ್ನ ಅವರೇ, ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅರಳಿಸುವುದಕ್ಕೆ ಬಂದಿರತಕ್ಕಂಥ ಎಲ್ಲ ಮತದಾರ ದೇವರುಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತೇನೆ, ಕಾರ್ಯಕರ್ತ ಬಂಧುಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಈ ಬಾರಿ ಚುನಾವಣೆ ಅನಿವಾರ್ಯವಾಗಿ ಬಂದಿದೆ. ಈ ಚುನಾವಣೆಯಲ್ಲಿ ಸವಾಲನ್ನು ಭಾರತೀಯ ಜನತಾ ಪಾರ್ಟಿ ಒಡ್ಡಿದೆ. ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬುವುದಕ್ಕೆ ಮುನಿರತ್ನ ಅವರು ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ನುಡಿದಂತೆ ನಡೆದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ಆ ಕಾರಣಕ್ಕೆ ಮುನಿರತ್ನ ಅವರನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೇವೆ. ಕಳೆದ ಅವಧಿಯಲ್ಲಿ ಶಾಸಕರಾಗಿ ಈ ಕ್ಷೇತ್ರದ ಅತಿ ಹೆಚ್ಚು ಅನುದಾನಗಳನ್ನು ತಂದವರು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು, ರಸ್ತೆಗಳನ್ನು ಮಾಡಿದವರು, ಬಡ ಜನರ ಕಣ್ಣೀರು ಒಣಿಸಿದವರು ಮುನಿರತ್ನ ಅವರು. ಹಾಗಾಗಿ ಈ ಕ್ಷೇತ್ರದ ಮುಂದಿನ ಅಭಿವೃದ್ಧಿಗೆ ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದ ಸರ್ಕಾರದಿಂದ ಶಕ್ತಿ ತುಂಬಿಸುವುದಕ್ಕೆ ಕೇಂದ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಜೊತೆ ನಾವಿದ್ದೇವೆ ಎನ್ನುವುದಕ್ಕೆ ನೀವೆಲ್ಲ ನಾಡಿದು ನಡೆಯುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಗೆ ಮತವನ್ನು ನೀಡಬೇಕು ಅಂತ ಕೇಳುವುದಕ್ಕೆ ಬಂದಿದ್ದೇವೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದವನ್ನು ಬಯಸ್ತೇನೆ. ಎಲ್ಲರೂ ನಮಸ್ಕಾರ. ಅನ್ನದಾತ ಇದೆ, ಎಲ್ಲರೂ ನಮಸ್ಕಾರ. ಒಂದನೇದಾಗಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ ಸರ್, ನಾನು ಹೇಳ್ತೇನೆ ಆನಂದ ಮಾಡೋದು ಹೇಳ್ತೇನೆ. 2 ನಿಮಿಷ ಗಮನ
ನಾನು ಒಂದೇ ಮಾತಾಡಕ್ ಇಷ್ಟಪಡ್ತೀನಿ. ವಿರೋಚನ ಮಾತಾಡೋದಿಲ್ಲ ಇಲ್ಲ ಮುನಿರತ್ನ ಇವತ್ತು ನನ್ನನೋ ಮನೇನೋ ನಮ್ಗೆ ಗೊತ್ತಿಲ್ಲ, ಅವತ್ತಿಂದನೂ ಗೊತ್ತು. ನಾನು ವ್ಯಕ್ತಿಯಾಗಿ ಅದನ್ನ ತುಂಬಾನೇ ಇಷ್ಟಪಡ್ತೀನಿ. ಹೇಳಿ ವಿರೋಚನ ಆಮಿಚ್ಚು ಅಂತ ಇರೋ ಮಾತಾಡ ವಿರೋಚನ ಇಲ್ಲ. ಆ ನಿರ್ಮಾಪಕರಾಗೂ ನಾನು ನೋಡಿದ್ದೀನಿ, ಶಾಸಕರಾಗೂ ನೋಡಿದ್ದೀನಿ, ಎಲ್ಲ ತರನೂ ನೋಡಿದ್ದೀನಿ. ಯಾವತ್ತು ಯಾರ ಹತ್ರ ಒಂದು ಒಳ್ಳೆ ಗುಣ ಇದೆ ಅಂದ್ರೆ ಅದನ್ನ ಕಲ್ತ್ಕೊಳ್ಳೋಕ್ಕೋಸ್ಕರ ಹೋಗ್ತೇನೆ, ಹಾಗೇನೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೂ ಹೋಗ್ತೇನೆ. ಇಡೀ ಪ್ರಪಂಚಕ್ಕೆ ಅವ್ರ ಸ್ವಂತ ಕೊರೋನಾ ಅನ್ನೋದು ಎಲ್ಲ ಮನೆ ಸೇರ್ಕೊಂಡ್ಬಿಟ್ವಿ, ಹೊಟ್ಟೆಗೆ ಇಟ್ಟಿಲ್ಲ, ತಿಜೋರಿ ಮಾತ್ರ ದುಡ್ಡಿತ್ತು, ತಿನ್ನಕ್ಕೂ ಆಗ್ಲಿಲ್ಲ, ಅರ್ಧ ಲೀಟರ್ ಹಾಲು ಕುಡಿಯಕ್ ಆಗ್ಲಿಲ್ಲ. ಇನ್ನೇನು ದುಡ್ಡು ಇಟ್ಕೊಂಡೋಗ್ಬಂತ ಅಂತಂದವಲ್ಲ ನಾನು ಏನೋಣ. ಆದ್ರೆ ಅಂತ ಟೈಮಲ್ಲಿ ರಾಜೀನಾಮೆ ಕೊಟ್ಟಿದ್ರು, ಇನ್ನೊಂದು ಮಾಡಿದ್ರು, ಎಕ್ಸೆಲ್ ಕಾರ್ಡ್ ಎಲ್ಲ ಬದುಕಿ ಇಟ್ಕೊಂಡ್ರು ಕೂಡ ಅವರು ವಿರೋಚನ ಯಾಕ್ಲೆ ರಾಜೀನಾಮೆ ಕೊಟ್ಟಿದ್ರು ಕೂಡ ಜನಗಳು ಪರ ನಿಂತ್ಕೊಂಡ್ರು. ಜನಗಳ ಕೋಟಿಗಟ್ಟಲೆ ಏನೇ ಮಾಡಿದ್ರು ಅದು ಲೆಕ್ಕ ಬರಲ್ಲ, ಅಷ್ಟು ಹೊಟ್ಟೆ ಊಟ ಆಗ್ತಿವಿ ಗೊತ್ತಾ, ಅವಾಗ ಅದು ತುಂಬಾ ಬೆಲೆ ಬರುತ್ತೆ. ಅವ್ರು ಅವತ್ತು ಊಟ ಕೊಡ್ಬೇಕಾದ್ರೆ ಅವ್ರು ಯಾವ ಕ್ಯಾಸನ್ನು ಕೇಳಿಲ್ಲ, ನೀನ್ ಈ ಜಾತಿನ ನೀನ್ ಈ ಜಾತಿನ ನೀ ಜಾತಿ ಒಳಗಡೆ ಬಾ ಇದು ನೀವು ಹೊರಡೋಗಂತ ಅವ್ರು ಯಾವತ್ತೂ ಅವ್ರು ಹೇಳಿಲ್ಲ. ಅಷ್ಟು ಜನ ಬಂದವ್ರಿಗೆಲ್ಲ ಊಟ ತುಂಬ ಊಟ ಹಾಕಿದ್ರು, ಮನೆ ಮನೆ ಊಟ ಕಳ್ಸಿದ್ರು. ಅದು ಊಟ ಹಾಕ್ತಂದಾಗ ಇನ್ನೊಂದಾಗ್ಲಿ ಅಂತಲ್ಲ, ಮಾನವೀಯತೆಯನ್ನ ಮಾಡಿದ್ರೆ ಆ ಮಾನವೀಯತೆಗೆ ಮಾತ್ರ ಬೆಲೆ ಕೊಡ್ತೀನಿ ನಾನು. ಅದಕ್ಕೋಸ್ಕರ ನಮ್ಮ ಮೂಲ್ಯವಾದ ಮತ ನಾವ್ರಿಗೆ ಹಾಕಿ ನಿಮ್ ಸೇವೆ ಮಾಡೋ ಅವಕಾಶ ನಾವು ಮಾಡ್ಕೊಡಿ ಅಂತ ಎಲ್ಲರೂ ನಾನು ತಲೆ ಬಾಗಿ ಬೇಡ್ಕೊಳ್ತೀನಿ. ಹಳ್ಳಿ ಆಗ್ಲಿ ಸಿಟಿ ಆಗ್ಲಿ ಜನ ವ್ಯಕ್ತಿ ನೋಡಿ ಮತವನ್ನ ಹಾಕ್ತಾರೆ ಅಂತ ದರ್ಶನ್ ರವರು ಈ ಒಂದು ಸಂದರ್ಭದಲ್ಲಿ ಮಾತನಾಡಿರುವಂತದ್ದು ಇದಾಗಿತ್ತು. ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.